ಅದಕ್ಕಾಗಿ ಕ್ಷಮೆ ಇರಲಿ. ಇವತ್ತು ಆಕ್ಚುಲಿ ನಮ್ಮ ಲವ್ ತ್ರಿಷ್ಟಿ ಸಿನಿಮಾದ ಮೂರನೇ ಹಾಡನ್ನ ಲಾಂಚ್ ಮಾಡ್ತಾ ಇದೀವಿ, ಸೋಲ್ ಆಫ್ ಲವ್ 360 ಅಂತ. ಅಂದ್ರೆ ಈ ಲವ್ 360 ಅನ್ನೋ ಸಿನಿಮಾದ ಒಳಗಡೆ ನಿಜವಾಗ್ಲೂ ಏನಿದೆ, ಆ ಸಿನಿಮಾದ ಆಶಯ ಏನು, ಆ ಸಿನಿಮಾದ ಲೇಯರ್ಸ್ ಏನು ಅನ್ನೋದನ್ನ ಆ ಹಾಡು ಹೇಳುತ್ತೆ. ಆ ಹಾಡನ್ನ ಲಾಂಚ್ ಮಾಡೋದಕ್ಕೆ ಅಂತ ಇವತ್ತು ಈ ಸ್ಪೆಷಲ್ ಡೇ ಆಗಿದೆ. ಇದರಿಂದ ನನಗೆ ಆಸೆ ಇದ್ದಿದ್ದು ನಮ್ಮ ಕೃಷ್ಣಪ್ಪ ಸರ್ ಬರಬೇಕು ಅಂತ, ನಮ್ಮ ಮೊಗಿನ ಮನ್ ಸಿನಿಮಾದ ನಿರ್ಮಾಪಕರು ಕಾರಣಾಂತರಗಳಿಂದ ಅವರನ್ನು ಬೇರೆ ಬ್ಯುಸಿದಿಂದ ಬರೋಕ್ಕಾಗಿಲ್ಲ. ಬಟ್ ಈಗ ಆ ಸಿನಿಮಾದ ಇನ್ನೊಬ್ಬ ನಿರ್ಮಾಪಕರಾದ ನಮ್ಮ ಜಿ ಗಂಗಾಧರ್ ಅವರು, ನಮ್ಮ ಸ್ನೇಹಿತರು, ಅವರು ಬಂದಿದ್ದಾರೆ. ಈ ಸ್ಪೆಷಲ್ ದಿನವನ್ನ ನಾವು ಅವಿಸ್ಮರಣೀಯ ಆಗಿಸೋದಕ್ಕೋಸ್ಕರ ಒಂದು ಸಣ್ಣ ಸನ್ಮಾನ ಮಾಡ್ತೀವಿ ಗಂಗಾಧರ್ ಅವರಿಗೆ. ದಯವಿಟ್ಟು ಗಂಗಣ್ಣ ಟೇಬಲ್ ಮೇಲೆ ಸ್ಟೇಜ್ ಮೇಲೆ ಬನ್ನಿ. ಪೇಟ ಸರಿ ಹಾಕಿಲ್ಲ ನೋಡಿ ಸರ್, ಉಲ್ಟಾ ಹಾಕಿ ನೋಡಿ ಸರ್. ಪೇಟ ಸರಿ ಟೈಟ್ಲ್ ಪೇಟ ಸರಿಯಾಗಿಲ್ಲ ಅಂತ ಮಾಡ್ಕೊಂಡು ಶಶಾಂಕ್ ಅವ್ರಿಗೆ ಶುಭ ಹಾರೈಸ್ತಾ. ಶಶಾಂಕ್ ಅವ್ರದ್ದೊಂದು ಸ್ಪೆಷಲ್ ಅಂದ್ರೆ ಎಲ್ಲಾ ಸಿನಿಮಾಗಳಲ್ಲೂ ಯಾರನ್ನಾದ್ರೂ ಒಬ್ಬರನ್ನ ಇಂಟ್ರಡಕ್ಷನ್ ಮಾಡೋದು, ಸಿಕ್ಸರ್ ಇಂದ ಹಿಡಿದು ಬಹುತೇಕ ಸಿನಿಮಾಗಳು ಅವರು ಎಲ್ಲ ಹೊಸ ನಟರುಗಳನ್ನೇ ಇಂಟ್ರಡಕ್ಷನ್, ಸಿಕ್ಸರ್ ಇಂದ ಹಿಡಿದು ಕೃಷ್ಣನ್ ಲವ್ ಸ್ಟೋರಿ ಆಗಿರ್ಬೋದು, ಕೃಷ್ಣನ್ ಲವ್ ಸ್ಟೋರಿಯಲ್ಲಿ ಹೀರೋಯಿನ್ ಇಂಟ್ರಡಕ್ಷನ್, ನಮ್ಮ ಮುಂಗಾರು ಮಳೆ 2ನಲ್ಲೂ ಹೀರೋಯಿನ್, ಇದರಲ್ಲೂ ಕೂಡ ಹೊಸಬರು. ಒಳ್ಳೇದಾಗ್ಲಿ, ಮೊಗ್ಗಿನ ಮನಸ್ಸು ತರ ಒಂದು ಹಿಟ್ ಆಗ್ಲಿ ಅಂತ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. ಜಿಲ್ಲೆಯಿಂದ ಆಗಿರುವಂತಹ ಸ್ಟಾಟಿಸ್ಟಿಕ್ಸ್ ಯಾರು ಬೇಕಾದ್ರೂ ಹೋಗಿ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಬಹುದು. ಆ ತರದ ಒಂದು ಸ್ಟಾಟಿಸ್ಟಿಕ್ಸ್, ಯಾವುದೇ ಯಂಗ್ಸ್ಟರ್ಸ್ ಇವತ್ತು ವಾಟ್ಸ್ಆಪ್ ಸ್ಟೇಟಸ್ ನೋಡ್ಲಿ, ಇನ್ಸ್ಟಾಗ್ರಾಮ್ ರೀಲ್ ನೋಡ್ಲಿ, ಎಲ್ಲಿ ನೋಡಿದ್ರು ಜಗವೇ ನಿನ್ನ ಸಾಂಗ್ ಪ್ಲೇ ಆಗ್ತಾ ಇದೆ. ನಿಜ ಹೇಳ್ಬೇಕಂದ್ರೆ ಇದು ಬಿಯಾಂಡ್ ಅವರ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ಬೇಕು. ಈ ಸಾಂಗ್ ಹಿಟ್ ಆಗುತ್ತೆ ಅನ್ನೋದಂತೂ ಖಂಡಿತವಾಗಿ ಗೊತ್ತಿತ್ತು ನಮ್ಗೆ. ಆದ್ರೆ ಇಷ್ಟೊಂದು ವೈರಲ್ ಆಗುತ್ತೆ ಅನ್ನೋದು, ಯಾಕೆಂದ್ರೆ ತುಂಬಾ ಇಂಟೆನ್ಸ್ ಆಗಿರೋ ಲವ್ ಸಾಂಗ್ ಈಗ ಇನ್ಸ್ಟಾಗ್ರಾಮ್ ಗಳಲ್ಲೆಲ್ಲ ತುಂಬಾ ವೈರಲ್ ಆಗೋದು ಅಂದ್ರೆ ಈ ಡಾನ್ಸ್ ನಂಬರ್ಸ್ ಜಾಸ್ತಿ ವೈರಲ್ ಆಗುತ್ತೆ. ಆದ್ರೆ ಈ ತರದೊಂದು ಎಮೋಷನಲ್ ಸಾಂಗು, ಇಂಟೆನ್ಸ್ ಸಾಂಗು ಇಷ್ಟು ವೈರಲ್ ಆಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಸಾಂಗ್ ಹಿಟ್ ಆಗುತ್ತೆ, ಯೂಟ್ಯೂಬ್ ಅಲ್ಲಿ ಯೂಸ್ ಆಗುತ್ತೆ ಅದು ಅಂತ ಅನ್ಕೊಂಡಿದ್ದು. ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟೊಂದು ಜನ ಇಷ್ಟೊಂದು ರೀಲ್ಸ್ ಅಂದ್ರೆ ಆ ರೀಲ್ಸ್ ನೋಡಿದ್ರೇನೆ ನಾವೇ ಎಕ್ಸೈಟ್ ಆಗೋ ತರ ಇದೆ ಆ ರೀಲ್ಸ್ ಗಳನ್ನ. ಅಂದ್ರೆ ಕಪಲ್ಸ್, ಅದು ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು ಅಥವಾ ಇನ್ನು ಲವ್ ಅಲ್ಲಿರುವಂತ ಕಪಲ್ಸ್ ಆಗಿರ್ಬೋದು, ಈವನ್ ಮಕ್ಕಳ ಜೊತೆಗೆಲ್ಲ ರೀಲ್ಸ್ ಮಾಡ್ಬಿಟ್ಟಿದ್ದಾರೆ. ಅಪ್ಪ ಅಮ್ಮಂದ್ರು, ಅವ್ರ ಮತ್ತೆ ಫ್ರೆಂಡ್ಸ್ ಅವ್ರ ಜೊತೆ. ಅಂದ್ರೆ ಈ ಜಗವೇ ನೀನು ಗೆಳತಿಯೇ ಅನ್ನೋದನ್ನ ಅವರು ಯಾವ್ಯಾವ ರೀತಿನಲ್ಲಿ ಬೇಕೋ ಆಯಾ ರೀತಿನಲ್ಲಿ ಎಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೊ ಆ ಲಿರಿಕ್ಸ್ ಅನ್ನ ತುಂಬಾ ಇಷ್ಟಪಟ್ಟಿದ್ದಾರೆ, ಶಿಶಿರಮ್ ಅವ್ರ ವಾಯ್ಸ್ ಅನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ಸಿನಿಮಾಗೆ ಒಂದು ದೊಡ್ಡ ನಿರೀಕ್ಷೆ ಹುಟ್ಟಿಸೋದಕ್ಕೆ ಈ ಸಾಂಗ್ ಕಾರಣ ಆಗಿದೆ. ಮತ್ತೆ ಜನ ಅಷ್ಟೊಂದು ಇಷ್ಟಪಟ್ಟಿರೋದು ನಮ್ಗೆ ತುಂಬಾ ನಿಜಕ್ಕೂ ಎಕ್ಸೈಟ್ ಆಗಿದ್ದೀವಿ ನಾವು. ಆ ಎಕ್ಸೈಟ್ಮೆಂಟ್ ಅಲ್ಲೇ ಈಗ ಈ ಮೂರನೇ ಸಾಂಗ್ ಅನ್ನ ರಿಲೀಸ್ ಮಾಡಿರೋದು. ಈಗ ನೀವು ನೋಡಿದ್ರಿ, ಬೇಸಿಕಲಿ ಇದು ಮುಂಚೆ ಇರಲಿಲ್ಲ. ಇದೇನು ಬೋರ್ಗರದು ಕೇಳಿದೆ ಕಡಲು ಅನ್ನೋ ಸಾಂಗು, ಸಾಂಗ್ ಅಂತ ಮಾಡಿ ಟ್ರೆಡಿಷನಲ್ ಆಗಿ ನಾವು ಅದನ್ನ ಶೂಟ್ ಮಾಡಿ ಆ ತರ ಮಾಡಿದಂತ ಸಾಂಗ್ ಅಲ್ಲ. ಈ ಸಿನಿಮಾದಲ್ಲಿ ಇದ್ದಿದ್ದು ಮೂರೇ ಸಾಂಗ್, ಇನ್ನೂ ಒಂದ್ ಸಾಂಗ್ ಇದೆ ನೆಕ್ಸ್ಟ್ ರಿಲೀಸ್ ಆಗುತ್ತೆ ಅದು. ಈ ಮೂರೇ ಸಾಂಗ್ ಅಂತ ಮೂರ್ ಸಾಂಗ್ ಅನ್ನಷ್ಟೇ ನಾವು ಶೂಟ್ ಮಾಡಿದ್ದು. ಅದಾದ್ಮೇಲೆ ನಾವು ಸಿನಿಮಾ ಎಲ್ಲ ರೆಡಿ ಆಯ್ತು, ಎಡಿಟ್ ಆಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಕೊಟ್ಟಾಗ ರೀರೆಕಾರ್ಡಿಂಗ್ ಮಾಡುವಾಗ ಆ ಟೈಮಲ್ಲಿ ಹುಟ್ಟಿದಂತ ಹಾಡು ಈ ಬೋರ್ಗರದ ಕೇಳಿದೆ ಕಡಲು ಅನ್ನೋದು. ಅಂದ್ರೆ ಇಡೀ ಇದು ಓಕೆ, ಇಬ್ರು ಹೀರೋ ಹೀರೋಯಿನ್ಗೆ ಅವರ ಥೀಮ್ ಅನ್ನ ಹೇಳೋದಕ್ಕೆ, ಅವರ ಲವ್ ಅನ್ನ ಹೇಳೋದಕ್ಕೆ ಒಂದು ಥೀಮ್ ಸಾಂಗ್ ಆಗಿ ಜಗವೇ ನೀನು ಸಾಂಗ್ ಇಡೀ ಚಿತ್ರದುದ್ದಕ್ಕೂ ಪ್ಲೇ ಆಗ್ತಾ ಇರುತ್ತೆ. ಅದು ಅವರ ಆ ಲವ್ಗೆ ಸಂಬಂಧಪಟ್ಟಿತ್ತು. ಆದ್ರೆ ಇಡೀ ಸಿನಿಮಾದ ಆಶಯನ ಹೇಳೋದಕ್ಕೆ ಈ ಸಿನಿಮಾಗೆ ಇನ್ನೊಂದು ಲೇಯರ್ ಇದೆ. ಆಕ್ಚುಲಿ ಮೇಲ್ನೋಟಕ್ಕೆ ಇದೊಂದು ಲವ್ ಸ್ಟೋರಿ ಆದ್ರೂ ಕೂಡ ಈ ನಮ್ಮ ಸೊಸೈಟಿನಲ್ಲಿ ಇವತ್ತು ಹೇಗೆ ಹ್ಯೂಮನ್ ರಿಲೇಶನ್ಶಿಪ್ಸ್ ಅನ್ನೋದು ಹೇಗೆ ವೀಕ್ ಆಗ್ತಾ ಇದೆ, ಎಷ್ಟು ನಾವು ಮೆಟೀರಿಯಲಿಸ್ಟಿಕ್ ಆಗಿದ್ದೀವಿ, ಮತ್ತೆ ಹೇಗೆ ಒಬ್ಬ ಮನುಷ್ಯನ ನೋಡೋ ರೀತಿನಲ್ಲಿ ಯಾವ ರೀತಿ ವ್ಯತ್ಯಾಸಗಳಿದೆ, ಸ್ವಾರ್ಥ ಅನ್ನೋದು ಹೇಗೆ ನಮ್ಮ ಸೊಸೈಟಿನ ಆವರಿಸ್ಕೊಂಡಿದೆ ಅನ್ನೋದನ್ನ ಈ ಸಿನಿಮಾ ಸೂಕ್ಷ್ಮವಾಗಿ ಹೇಳುತ್ತೆ. ಅಂದ್ರೆ ಆ ಲವ್ ಸ್ಟೋರಿ ಜೊತೆನಲ್ಲಿ ಈ ಬೇರೆ ಲೇಯರ್ಸ್ ಈ ಸಿನಿಮಾದಲ್ಲಿ ಬ್ಲೆಂಡ್ ಆಗಿದೆ.
ಸೊ ಅದನ್ನ ಆ ತರದ ಇನ್ಸಿಡೆಂಟ್ಗಳು ಆ ತರದ ಪಾತ್ರಗಳು ಸನ್ನಿವೇಶಗಳು ಬಂದಾಗ ಅದಕ್ಕೆ ಹಿನ್ನೆಲೆಯಾಗಿ ಒಂದು ಥೀಮ್ ಮ್ಯೂಸಿಕ್ ಬೇಕಾಗಿತ್ತು, ಅದನ್ನ ಪೋರ್ಟ್ರೇ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಎಮೋಷನಲ್ ಥೀಮ್ ಬೇಕಾಗಿತ್ತು. ಆ ಥೀಮ್ ಅನ್ನ ರೀರೆಕಾರ್ಡಿಂಗ್ ಅಲ್ಲಿ ಅರ್ಜುನ್ ನಾನು ಕೂತು ವರ್ಕ್ ಮಾಡುವಾಗ ಇಲ್ಲ ಇದು ಥೀಮ್ ಆಗಿ ಒಂದು ಕ್ರಿಯೇಟ್ ಮಾಡಿದ್ರು, ಒಂದು ಮ್ಯೂಸಿಕಲ್ ಥೀಮ್ ಕ್ರಿಯೇಟ್ ಮಾಡಿದ್ರು. ಅಲ್ಲಿ ನನ್ಗೆ ಅನಿಸ್ತು ಬರೀ ಇದನ್ನ ಇನ್ಸ್ಟ್ರೂಮೆಂಟಲ್ ಆಗಿ ಯೂಸ್ ಮಾಡಿದ್ರೆ ಅಷ್ಟೊಂದು ಇಂಪ್ಯಾಕ್ಟ್ ಆಗದೆ ಅಂದ್ರೆ ಆಗದೆ ಹೋಗ್ಬೋದು. ಈ ಥೀಮ್ ಬಂದು ಜನ ಥಿಯೇಟರ್ಗೆ ಬರೋಕ್ ಮುಂಚೆನೆ ಈ ಥೀಮ್ ಜನಗಳ ತಲೆಯಲ್ಲಿ ಕೂತಿರ್ಬೇಕು. ಸೊ ಅದಕ್ಕೆ ಬೆಸ್ಟ್ ವೇ ಅಂತಂದ್ರೆ ನಾವು ಸಾಂಗ್ ಮಾಡೋದು. ಸಾಂಗ್ ಅಂದ ತಕ್ಷಣ ಹೊರಗಡೆ ಆಲ್ರೆಡಿ ಜನ ಕೇಳಿರ್ತಾರೆ, ನೋಡಿರ್ತಾರೆ, ಆ ಸಾಂಗ್ ಕನೆಕ್ಟ್ ಆಗಿರ್ತಾರೆ. ಅದೇ ಸಾಂಗು ಸಿನಿಮಾದಲ್ಲಿ ಮ್ಯೂಸಿಕಲ್ ಆಗಿ ಪ್ಲೇ ಆದಾಗ ಅದ್ರ ಇಂಪ್ಯಾಕ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾವೇನ್ ಅನ್ಕೊಂಡಿದೀವಲ್ಲ ಆ ಸಿನಿಮಾದ ಬೇರೆ ಲೇಯರ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಥೀಮ್ ಸಾಂಗ್ ಹೆಲ್ಪ್ ಮಾಡುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಅಲ್ಲಿ ಈ ಸಾಂಗ್ ನ ಕ್ರಿಯೇಟ್ ಮಾಡಿದ್ದು. ಅವಾಗ ಮತ್ತೆ ಹೊಸದಾಗಿ ಅದಕ್ಕೆ ಚರಣ ಎಲ್ಲ ಮಾಡಿ ಮತ್ತೆ ಹೊಸದಾಗಿ ಅದನ್ನ ರೆಕಾರ್ಡಿಂಗ್ ಮಾಡಿ ಅದಕ್ಕೆ ನಾನು ಮತ್ತೆ ಹೊಸದಾಗಿ ಲಿರಿಕ್ಸ್ ಎಲ್ಲ ಬರೆದು ಲಿರಿಕ್ಸ್ ಇದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತೇಳಿ ಈ ಸಾಂಗು ಕೂಡ ಸಿನಿಮಾದಲ್ಲಿ ಥೀಮ್ ಸಾಂಗ್ ಆಗ ಅಲ್ಲಲ್ಲಿ ಪ್ಲೇ ಆಗ್ತಾ ಬರುತ್ತೆ. ಇಡೀ ಸಿನಿಮಾದ ಆಶಯನ ಹೇಳುವಂತ ಒಂದು ಸಾಂಗು. ಸೊ ವಿಶ್ವಲಿ ನೀವು ನೋಡಿದ್ರಿ ಈ ಸಿನಿಮಾದಲ್ಲಿ ಇರುವಂತ ಬೆಸ್ಟ್ ಏನೇನು ಯಾವ್ಯಾವ ರೀತಿ ಎಮೋಷನ್ಸ್ ಇದೆ ಅನ್ನೋದನ್ನ ಈ ಸಾಂಗ್ ಅಲ್ಲಿ ಒಂದು ಚಿಕ್ಕದಾಗಿ ಹಿಡ್ಕೊಡುವಂತ ಪ್ರಯತ್ನ ಮಾಡಿದೀವಿ. ಸೊ ಈ ಮೂರನೇ ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಇನ್ನೂ ಒಂದು ಸಾಂಗ್ ಬಾಕಿ ಇದೆ ಮುಂದಿನ ದಿನಗಳಲ್ಲಿ. ಅಂದ್ರೆ ನನಗಿನ್ನೂ ರಿಲೀಸ್ ಡೇಟ್ ಕ್ಲಾರಿಟಿ ಇಲ್ಲ. ಅಂದ್ರೆ ಸಿನಿಮಾ ರೆಡಿ ಇದೆ ಪೂರ್ತಿಯಾಗಿ, ರಿಲೀಸ್ ಯಾವಾಗ ಮಾಡಬೇಕು ಅನ್ನೋದು ಒಂಚೂರು ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಇರೋದ್ರಿಂದ ಆ ಜಾಗ ನೋಡ್ಕೊಂಡು ಮಧ್ಯದಲ್ಲಿ ಎಲ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಆ ಕ್ಲಾರಿಟಿ ಬಂದ್ಮೇಲೆ ಇನ್ನೊಂದು ಸಾಂಗ್ ನ ರಿಲೀಸ್ ಮಾಡ್ತೀನಿ. ಸೊ ಈಗ ಈ ಸಾಂಗ್ ನ ಕುರಿತಾಗಿ ಇದು ಈ ಸಾಂಗ್ ನ ಕುರಿತಾಗಿ ನನ್ನಿಂದ ನಾನು ಕೊಡುವಂತ ಇನ್ಫಾರ್ಮೇಶನ್ ನಮ್ಮ ನಾಯಕ ನಟ ಪ್ರವೀಣ್ ಮಾತಾಡ್ತಾನೆ. ಬಂದಿರೋ ಎಲ್ಲಾ ಪ್ರೆಸ್ ಮೀಡಿಯಾನವ್ರಿಗೂ ಮತ್ತು ನಮ್ಮ ಲವ್ 360 ಟೀಮ್ ಅವ್ರಿಗೂ ಎಲ್ರಿಗೂ ನಮಸ್ಕಾರ. ಇವತ್ತು ಮುಗ್ಗಿನ ಮನಸ್ಸು ಸಿನಿಮಾ ರಿಲೀಸ್ ಆಗಿ 14th ಆನಿವರ್ಸರಿ ಮೊದಲೇದಾಗಿ ನಾನು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಮತ್ತೆ ಶಶಾಂಕ್ ಸರ್ಗೆ ಯಶ್ ಅವ್ರಿಗೆ ಮತ್ತೆ ರಾಧಿಕಾ ಮ್ಯಾಮ್ಗೆ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ಫಸ್ಟ್ ಸೆಲೆಬ್ರಿಟಿ ಕಪಲ್ ನ ಮೀಟ್ ಆಗಿದ್ದಂದ್ರೆ ಯಶ್ ಮತ್ತೆ ರಾಧಿಕಾ ಪಂಡಿತ್ ಮ್ಯಾಮ್. ಅದಾದ್ಮೇಲೆ ಶಶಾಂಕ್ ಸರ್ ಕೇಳ್ತಾನೆ ಇದೀನಿ ಯಾವಾಗ ಮೀಟ್ ಮಾಡಿಸ್ತೀರಂತ. ಮೀಟ್ ಮಾಡಿಸ್ತೀರ ಅಂತ ಹೇಳ್ತಿದ್ದಾರೆ, ಇನ್ನೂ ಮೀಟ್ ಮಾಡಿಸಿಲ್ಲ. ಇವತ್ತು ನಮ್ ಥರ್ಡ್ ಸಾಂಗ್ ಪೋರ್ಗರದ ಸಾಂಗ್ ರಿಲೀಸ್ ಆಗಿದೆ. ಈಗಾಗಲೇ ಎರಡ್ ಸಾಂಗ್ ತುಂಬಾ ಚೆನ್ನಾಗಿ ಹಿಟ್ ಆಗಿದಾವೆ. ಒಂದು ಸಿದ್ ಶ್ರೀರಾಮ್ ಅವರು ಆಡಿರ್ತಕ್ಕಂತ ಜಗವೇ ನೀನು ಗೆಳ್ತಿಯ ಹಾಡು, ಮತ್ತೆ ಸಖಿಯ ಸಾವರಿಸು ಹಾಡು. ಇವು ಜಗವೇ ನೀನು ಸಾಂಗ್ ಇದು ಆಲ್ಮೋಸ್ಟ್ ನನಗೊಂದು ಸಿನಿಮಾ ರಿಲೀಸ್ ಆದಷ್ಟು ಫೇಮ್ ತಂದ್ಕೊಟ್ಟಿದೆ ಈ ಒಂದು ಸಾಂಗ್. ನಾವು ಬಿಜಾಪುರ್ಲಿ ಇಂಟರ್ನ್ಶಿಪ್ ಮಾಡ್ತಿರ್ಬೇಕಾದ್ರೆ ಎಲ್ಲಾ ಹಳ್ಳಿಗಳಿಂದ ಎಲ್ಲಾ ಜನಗಳೆಲ್ಲ ಬಂದು ಮಾತಾಡಿಸ್ತಿರ್ತಾರೆ, ಎಲ್ಲ ಬಂದು ಫೋಟೋಸ್ ತಗೊಂಡು ಹೋಗ್ತಿರ್ತಾರೆ, ತುಂಬಾ ಖುಷಿ ಅನ್ಸುತ್ತೆ. ಈ ಸಾಂಗ್ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ. ಇಷ್ಟೆಲ್ಲ ಫೇಮ್ ರೆಕಗ್ನೈಸೇಷನ್ ಸಿಗೋ ಕಾರಣ ಎಲ್ಲ ಪ್ರೆಸ್ ಮೀಡಿಯಾನವ್ರಿಗೂ ತುಂಬಾ ಥ್ಯಾಂಕ್ಸ್. ಇದೇ ತರ ನಿಮ್ ಸಪೋರ್ಟ್ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಶಶಾಂಕ್ ಸರ್, ಗಂಗಾಧರ್ ಸರ್ ಅಂಡ್ ಮುಗಿನ ಮನಸ್ಸಿನ ಇಡೀ ತಂಡಕ್ಕೆ ಕಂಗ್ರಾಚುಲೇಷನ್ಸ್. ಅಂಡ್ ಸ್ಯಾಂಡಲ್ವುಡ್ ಗ್ರೋತ್ಗೆ ಒಂದು ಮುಖ್ಯವಾದ ಕಾರಣ ಆಗಿದೆ ಈಗ ಮುಗಿನ ಮನಸ್ಸು ಸಿನಿಮಾ. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ. ನಮ್ಮ ಸಿನಿಮಾಕ್ ಬರೋದಾದ್ರೆ ಲವ್ 360 ಸಿನಿಮಾದ ಎರಡ್ ಹಾಡಿ ಆಲ್ರೆಡಿ ರಿಲೀಸ್ ಆಗಿವೆ, ಸಖಿಯೇ ಸಾವರಿಸು ಮತ್ತೆ ಜಗವೇ ನೀನು. ಸಖಿಯೇ ಸಾವರಿಸು ಹಾಡಿಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಎಲ್ಲರು. ಹಾಗೆ ಜಗವೇ ನೀನು ಹಾಡಿಗೆ ಮೀಡಿಯಾ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಎಲ್ಲ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. 250,000 ಪ್ಲಸ್ ರೀಲ್ಸ್ ಆಗಿವೆ. ನಂಗೂ ಶಾಕ್ ಆಗ್ತಿದೆ ಇಷ್ಟು ರೀಲ್ಸ್ ಬಂದಿವೆನಾ ಅಂತ ಹೇಳಿ, ತುಂಬಾ ಖುಷಿ ಆಗುತ್ತೆ. ಹಾಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇಷ್ಟು ಸಪೋರ್ಟ್ ಎಲ್ಲಾ ಹೊಸ ಕಲಾವಿದರಾಗಿರೋ ಒಂದು ಹಾಡನ್ನ ಸಪೋರ್ಟ್ ಮಾಡಿದ್ಕೆ ಅಂಡ್ ಪ್ರೋತ್ಸಾಹಿಸ್ಕೊಂಡು ಹೋಗಿದ್ಕೆ. ಹಾಗೆ ನಮ್ದು ಮೂರನೇ ಹಾಡೀಗ ರಿಲೀಸ್ ಮಾಡ್ತಾ ಇದ್ದೀವಿ ಇನ್ ಸದ್ಯದಲ್ಲಿ, ರಿಲೀಸ್ ಆಗಿದೆ ಆಲ್ರೆಡಿ. ಸೊ ಈ ಹಾಡಿಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ಐ ಥಿಂಕ್ ಇದು ಫಸ್ಟ್ ಸಾಂಗ್ ರಿಲೀಸ್ ಮಾಡ್ದಾಗ ಹೇಳಿದ್ವಿ, ಅದು ಮ್ಯಾಜಿಕಲ್ ಕಂಪೋಸರ್ ಅವ್ರಿಗೆ ಮೆಲೋಡಿ ಅಂತ ಕೊಟ್ರೆ ಅವ್ರು ಯಾವಾಗ್ಲೂ ಒಂದು ಚಾಲೆಂಜ್ ಅಂತ ತಗೊಂಡ್ ಮಾಡ್ತಾರೆ. ಅದು ಶಶಾಂಕ್ ಸರ್ಗೆ ಅಂತ ಹೇಳಿದ್ರೆ ಜರಸಂಧ, ಮುಂಗಾರು ಮಳೆ, ಇವಾಗ ಇದು. ಸೊ ಒಂಥರ ಅವಾಗಲೇ ಅನ್ಸಿತ್ತು ಈ ಸಾಂಗ್ ತುಂಬಾ ದೊಡ್ಡ ರೇಂಜ್ ಹಿಟ್ ಆಗುತ್ತೆ ಅಂತ. ಆಗಿದೆ. ಇವಾಗ ಇದು ಎರಡನೇ ಸಾಂಗು ಪರವಾಗಿಲ್ಲ, ಹೋಗ್ತಾ ಇದೆ, ಇಟ್ಸ್ ಗುಡ್. ಅಂಡ್ ಥರ್ಡ್ ಸಾಂಗ್ ಇವತ್ತು ರಿಲೀಸ್ ಮಾಡಿದ್ದಾರೆ.
ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೇದಾಗುತ್ತೆ ಅನ್ಕೊಂಡಿದ್ದೆ. ಆಮೇಲೆ ಗಂಗಾಧರ್ ಸರ್, ನೀವು ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡ್ಕೊಂಡು ಯಾಕೆ ಸರ್ ಬ್ರೇಕ್ ತಗೊಂಡಿದ್ದೀರಾ? ಮುಂಗಾರು ಮಳೆ ಮಾಡಿದ್ದೀರಾ, ಮುಗ್ಗಿನ ಮನಸ್ಸು ಮಾಡಿದ್ದೀರಾ, ಮುಂಗಾರು ಮಳೆ ಟೂ ಮಾಡಿದ್ದೀರಾ ಸರ್? ನಾವು ಕೇಳೋದು ನೀವು ಕೇಳಿದ್ದೀರಾ. ಸೊ ದಯವಿಟ್ಟು ಬನ್ನಿ ಸರ್, ನಾವು ಕಾಯ್ತಾ ಇದೀವಿ ನಿಮ್ ಕಾಂಬಿನೇಷನ್ ಅಲ್ಲಿ ತಿರ್ಗಾ ನಮಗೊಂದು ಒಳ್ಳೆ ಹಿಟ್ ಸಿಗುತ್ತೆ. ಅಂಡ್ ಕಂಗ್ರಾಚುಲೇಷನ್ ಸರ್, 14ನೇ ವರ್ಷ ಇದು ಮುಗಿನ ಮನಸ್ಸು, ಅದು ಆಡಿಯೋ ನಮ್ದೇನೆ. ಸೊ ಎನಿವೇಸ್, ಗುಡ್ ಲಕ್ ಸರ್, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಕ್ಯಾಮರಾಮನ್ ಈಗ ನೋಡಿದ್ರೆ ಅವ್ರ ಕೆಲಸ ಹೆಂಗಿದೆ ಅಂತ ಸ್ಕ್ರೀನ್ ಮೇಲೆ ಅಭಿಲಾಷ್ ಕಲತಿ ಅಂತ ಅವ್ರು ಮಾತಾಡ್ತಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಶಶಾಂಕ್ ಸರ್, ಗಂಗಾಧರ್ ಸರ್, ಕಂಗ್ರಾಚುಲೇಷನ್ಸ್. ಬ್ರಿಲಿಯಂಟ್ ಫಿಲ್ಮ್ಸ್ ನಿಮ್ ಕೊಟ್ಟಿರೋದು, ನಿಮ್ ಕಡೆಯಿಂದ ಬಂದಿರೋದು. ಮುಗಿನ ಮನಸ್ಸು ಇಸ್ ಬೀನ್ ಅ ಮೈಲ್ ಸ್ಟೋನ್ ಕಾಲೇಜ್ ಟೈಮಲ್ಲಿ. ಅಂಡ್ ಈಗ ಮೂರನೇ ಹಾಡ್ ರಿಲೀಸ್ ಆಗಿದೆ. ಸೊ ವಿ ಆರ್ ಹೋಪಿಂಗ್ ಇಟ್ ವಿಲ್ ಕ್ರಿಯೇಟ್ ಸೇಮ್ ಸೆನ್ಸೇಷನ್. ಅಂಡ್ ಗೊತ್ತಿರೋ ಶಶಾಂಕ್ ಸರ್ ಮತ್ತೆ ಅರ್ಜುನ್ ಜನ್ಯಾ ಸರ್ ಅದು ಅಗೇನ್ ಸ್ಕ್ರಿಪ್ಟ್ ಅಂತ ಹಿಡಿದು ಮ್ಯೂಸಿಕ್ ಆಗಿ ದೇ ವಿಲ್ ಕಮ್ ವಿತ್ ದರ್ ಬೆಸ್ಟ್ ಔಟ್ಪುಟ್. ಸೊ ನನ್ಗೆ ಇಲ್ಲಿ ಚಾಲೆಂಜ್ ಇತ್ತು ವಿಜುವಲಿ ಎಕ್ಸ್ಪ್ಲೋರ್ ಮಾಡಕ್ಕೆ. ಸೊ ಸ್ಕ್ರಿಪ್ಟ್ ಓದಾಗ್ಲೇ ಐ ಫೆಲ್ಟ್ ಓಕೆ, ಇದು ವಿಜುವಲಿ ನರೇಟ್ ಮಾಡಕ್ ತುಂಬಾ ಆಪರ್ಚುನಿಟಿ ಇದೆ ಅಂತ. ಬಟ್ ಕತೆ ಟ್ರಾವೆಲ್ ಆಗತ್ತೆ, ಟ್ರಾವೆಲ್ ಆಗ್ತಿರೋದ್ರಿಂದ ವಿಜುವಲ್ಸ್ ಗ್ರ್ಯಾಂಡಿಯರ್ ಆಟೋಮೆಟಿಕ್ ಆಗಿ ಸಿಗತ್ತೆ. ಬಟ್ ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡಿಲ್ಲ. ಟೆಕ್ನಿಕಲಿ ನರೇಟಿವ್ ಪಾಯಿಂಟ್ ಆಫ್ ವ್ಯೂ ಕ್ಯಾರೆಕ್ಟರ್ದು ಇಮೋಷನ್ಸ್ ಡಿಪೆಕ್ಟ್ ಮಾಡಕ್ಕೆ ಒಂದಷ್ಟು ಫ್ರೇಮಿಂಗ್ಸ್ ಡಿಫ್ರೆಂಟ್ ಟೆಕ್ನಿಕ್ಸ್ ಯೂಸ್ ಮಾಡಿದೀವಿ, ಲೈಕ್ ಕ್ವಾಡ್ರೆಂಟ್ ಫ್ರೇಮಿಂಗ್ ಅಂತ. ಸೊ ಅಲ್ಲಿಂದ ಶುರು ಆಗಿದೆ. ಅಂಡ್ ಕಲರ್ ಪ್ಯಾಲೆಟ್ಸ್ ನೀಟಾಗಿ ಫಾಲೋ ಅಪ್ ಮಾಡಿ ವಿ ಹ್ಯಾವ್ ಎಕ್ಸಿಕ್ಯೂಟೆಡ್. ಕ್ಯಾರೆಕ್ಟರ್ಸ್ ಕತೆ ಶುರು ಆಗ್ತದಂಗೆ ಇಟ್ ಇಸ್ ದೇರ್ ಹ್ಯಾಪಿ ವರ್ಲ್ಡ್, ಒಂದು ಕಲರ್ಫುಲ್ ವರ್ಲ್ಡ್ ಇರುತ್ತೆ. ಆ ಕಲರ್ಫುಲ್ ವರ್ಲ್ಡ್ ನ ಅವ್ರ ಮನೆಯಲ್ಲಿ ನಾವು ತೋರ್ಸೋಕೆ ಟ್ರೈ ಮಾಡಿದೀವಿ. ಅಲ್ಲಿಂದ ಟ್ರಾವೆಲ್ ಆಗ್ತಾ ಅವ್ರದ್ದು ಲೈಫ್ ಅಲ್ಲಿ ಸಿಚುವೇಶನ್ಸ್ ಕತೆ ಮುಂದೋಗ್ತಾ ಅದಕ್ಕೆ ತಕ್ಕಂತೆ ಕಲರ್ಸ್ ಚೇಂಜ್ ಆಗಿದೆ, ಲೈಟಿಂಗ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಅಂಡ್ ಅದೇ ಪ್ಯಾಟರ್ನ್ ಡಿಎಲ್ ವಿ ಹ್ಯಾವ್ ಟ್ರೈಡ್. ಹೋಪ್ಫುಲ್ ಚಾರ್ಗಿನ್ ಸರ್ ಎಲ್ಲ ಆಗಿ ರೆಡಿ ಆಗಿದೆ. ಡಿಲೇ ಯಾಕೆ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ, ದೊಡ್ಡವ್ರ ಮಧ್ಯದಲ್ಲಿ ಅಂದ್ರೆ ಎದುರುಗಡೆನೂ ಅಂತೂ ಹೋಗಕ್ ಆಗಲ್ಲ, ಸ್ವಲ್ಪ ಹಿಂದೆ ಮುಂದೆನೂ ಹೋಗಕ್ಕೂ ಸ್ವಲ್ಪ ಕಷ್ಟನೇ. ಒಂಚೂರ್ ಎಲ್ಲರೂ ಒಂದ್ ಗ್ಯಾಪ್ ಸಿಗ್ಲಿ ಅಂತ ವೇಟ್ ಮಾಡ್ತಾ ಇದೀನಿ. ಮೋಸ್ಟ್ಲಿ ಸಿಗುತ್ತೆ ಆಗಸ್ಟ್ ತಿಂಗಳಲ್ಲಿ ಎಲ್ಲೋದ್ರೂ ಒಂದ್ ಕಡೆ ಒಂದ್ ಸಣ್ಣ ಗ್ಯಾಪ್ ಸಿಗ್ಬಹುದು ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಒಂಚೂರ್ ಬ್ರೀತಿಂಗ್ ಸ್ಪೇಸ್ ಬೇಕು, ಹೊಸಬ್ರು ಸಿನಿಮಾ ಇದು. ಸೊ ಅಷ್ಟು ದೊಡ್ಡ ಸಿನಿಮಾಗಳ ಮಧ್ಯದಲ್ಲಿ ಆ ಸ್ಪೇಸ್ಗೋಸ್ಕರ ಕಾಯ್ತಾ ಇದೀನಿ. ಅದು ಯಾವಾಗ ನಮಗೆ ಕನ್ವಿನ್ಸ್ ಆಗುತ್ತೋ ಓಕೆ ಇದು ಒಳ್ಳೆ ಸ್ಪೇಸ್ ಈ ಟೈಮ್ ಅಲ್ಲಿ ನಾವು ರಿಲೀಸ್ ಮಾಡಬಹುದು ಸಿನಿಮಾನ ಅಂತ ಅನ್ಸುತ್ತೋ ಅವಾಗ ಡೇಟ್ ಅನೌನ್ಸ್ ಮಾಡ್ತೀನಿ. ಶಾರ್ಟ್ಲಿ ಇಟ್ ವಿಲ್ ಹ್ಯಾಪನ್. ಸೆನ್ಸಾರ್ ಅಲ್ಲಿ ತುಂಬಾ ಅದ್ಭುತವಾದ ರಿಯಾಕ್ಷನ್ ಸಿಕ್ಕಿದೆ. ಆಕ್ಚುಲಿ ತುಂಬಾನೇ ಅಪ್ರಿಶಿಯೇಟ್ ಮಾಡಿದ್ದಾರೆ ಸೆನ್ಸಾರ್ ಅಲ್ಲಿ ಸಿನಿಮಾನ ನೋಡಿ. ಅಂದ್ರೆ ಇಟ್ಸ್ ನಾಟ್ ಎ ಯೂಶುವಲ್ ಫಿಲ್ಮ್ ಅಲ್ಲ ಅನ್ನೋದು ಅಲ್ಲಿಂದ ಸಿಕ್ಕಿರುವಂತದ್ದು. ಅಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಲವ್ 360 ಅಂದ ತಕ್ಷಣ ಓಕೆ ಒಂದ್ ಲವ್ ಅಂದ್ರೆ ಒಂದ್ ಹುಡುಗ ಒಂದ್ ಹುಡುಗಿಯಿಂದ ಬೀಳ್ತಾನೆ ಹೋಗ್ತಾನೆ ಅಲ್ಲೇನೋ ಬರುತ್ತೆ ಆ ತರದ್ದು ಅಂತ ಅನ್ಕೊಂಡು ಹತ್ರಲ್ಲೊಂದು ಹನ್ನೊಂದು ಅನ್ನೋ ತರ. ಯಾಕಂದ್ರೆ ಅವ್ರು ನೋಡ್ತಾನೆ ಇರ್ತಾರಲ್ಲ ಸಿನಿಮಾಗಳನ್ನ, ಪ್ರತಿ ವಾರ ಬರ್ತಾನೆ ಇರುತ್ತೆ ಆ ತರದ ಸಿನಿಮಾ ಸೆನ್ಸಾರ್ ಮಾಡ್ತಾರವರು. ಸೊ ಇದನ್ನ ನೋಡಿದಾಗ ಅವ್ರಿಗೆ ತುಂಬಾ ಫ್ರೆಶ್ ಆಗಿ ಫೀಲ್ ಆಗಿದ್ದಾರೆ. ನಮಗೆಲ್ಲ ಇಲ್ಲ ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ಹೋಪ್ಫುಲ್ಲಿ ಅವ್ರ ಮಾತುಗಳು ನಿಜ ಆಗತ್ತೆ ಅಂತ ಅನ್ಕೊಂಡಿದೀವಿ. ಯು ಎ ಸಿನಿಮಾ ಯು ಎ ಸರ್ಟಿಫೈ ಆಗಿದೆ. ಸರ್, ಈಗಾಗಲೇ ನಿಮ್ಮ ಕಡೆಯಿಂದ ಒಳ್ಳೊಳ್ಳೆ ಲವ್ ಸ್ಟೋರಿಗಳು ಬಂದಿದ್ದಾವೆ, ಈ ಜನಕ್ಕೂ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಇದು ಯಾವ ರೀತಿ ಏನಾದ್ರು ಹೊಸ ತರ ಇವತ್ತಿನ ಟ್ರೆಂಡ್ಗೆ ಏನಾದ್ರು ಕೊಡ್ತಾ ಇದ್ದೀರಾ ಅಂತ? ಈಗ ತೋರಿಸಿದೀವಲ್ಲ ವಿಷುವಲ್ ಸಾಂಗಲ್ಲೆಲ್ಲ, ಇದು ಟ್ರೆಂಡ್ಗೆ ಇದೆ ಇಲ್ವ ನೀವು ಹೇಳ್ಬೇಕು. ಅಲ್ಲ ಸ್ಟೋರಿ ಆಗ್ಲಿ ಅದೆಲ್ಲ ಕಾನ್ಸೆಪ್ಟ್ ಅಲ್ಲ ಸಿನಿಮಾ. ಇದು ಬರೀ ಲವ್ ಸ್ಟೋರಿ ನಿಜ, ಆದ್ರೆ ಒಂದು ಕ್ರೈಮ್ ಬ್ಯಾಕ್ ಟ್ರ್ಯಾಪ್ ಅಲ್ಲಿ ನಡೆಯುವಂತ ಒಂದು ಲವ್ ಸ್ಟೋರಿ. ಸೊ ಕ್ರೈಮ್ ಹಿನ್ನೆಲೆಯಲ್ಲಿ ಒಂದು ಲವ್ ಸ್ಟೋರಿ ನಡೆಯೋದು ಅದೇ ಹೊಸದು ಈ ಸಿನಿಮಾದಲ್ಲಿ. ಆ ಕ್ರೈಮ್ ಏನ್ ಕ್ರೈಮ್ ಯಾಕೆ ನಡೆಯುತ್ತೆ, ಆ ಕ್ರೈಮ್ ನಿಂದ ಆಗೋ ಕಾನ್ಸಿಕ್ವೆನ್ಸಸ್ ಗಳೇನು, ಇದ್ರೊಳಗೆ ಅದರೊಳಗಡೆ ಇವ್ರ ಹೆಂಗ್ ಸಿಗಾಕೊಳ್ತಾರೆ ಅನ್ನೋದು ಈ ಸಿನಿಮಾದ ಮೇಜರ್ ಇದು. ಅದನ್ನ ತುಂಬಾ ಕ್ರೈಮ್ ಅಂದ ತಕ್ಷಣನೇ ಆಕ್ಷನ್ಗೆ ಸ್ಪೇಸ್ ಇಲ್ಲ, ಜಾಸ್ತಿ ಇಲ್ಲ ಈ ಸಿನಿಮಾದಲ್ಲಿ. ಕ್ರೈಮ್ ಅನ್ನ ಕೂಡ ಎಮೋಷನಲ್ ಆಗಿ ನರೇಟ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ, ಅದು ಈ ಸಿನಿಮಾದಲ್ಲಿ ಹೊಸದು. ನಮ್ಮ ಮಾತುಗಳು ಮುಗಿದಿದೆ ಆದ್ಮೇಲೆ ನ್ಯೂ ಕಮರ್ಸ್ ನ ಇಟ್ಕೊಂಡು ಸಿನಿಮಾ ಮಾಡಿರ್ಲಿಲ್ಲ. ಆಮೇಲೆ ಎಲ್ಲ ಎಸ್ಟಾಬ್ಲಿಷ್ ಆಕ್ಟರ್ಗಳ ಜೊತೆ ಸಿನಿಮಾ ಮಾಡ್ತಾ ಬಂದಿದ್ದೆ 14 ವರ್ಷಗಳ ನಂತರ. ಮತ್ತೆ ಈ ಲವ್ 360 ಎಲ್ಲ ಹೊಸಬ್ರೆ ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ಇರುವಂತದ್ದು ಅಂದ್ರೆ ಮೇಜರ್ ಆರ್ಟಿಸ್ಟ್ಗಳು, ಅದು ಒಂದು ಸಾಮ್ಯತೆ. ಎರಡನೇದು
ಈ ಸಿನಿಮಾದ ಕಥೆ ನಡೆಯೋದು ಕೋಸ್ಟಲ್ ಬ್ಯಾಕ್ಡ್ರಾಪ್ ಅಲ್ಲಿ, ಮುಖ್ಯನ ಮನಸ್ಸು ಕೂಡ ಕೋಸ್ಟಲ್ ಬ್ಯಾಕ್ಡ್ರಾಪ್ ಅಲ್ಲಿ ಮಂಗಳೂರು ಸಿಟಿನಲ್ಲಿ ನಡೆದಂತ ಕತೆ ಅದು. ಆ ಥರನೇ ನೆರೇಟ್ ಮಾಡಿದ್ದು ಮುಖ್ಯನ ಮನಸ್ಸು ಸಿನಿಮಾನ. ಈ ಕತೆ ಕೂಡ ಕೋಸ್ಟಲ್ ಬೆಲ್ಟ್ ಅಲ್ಲೇ ನಡೀತಾ ಇದೆ. ಇದು ಮುಖ್ಯವಾಗಿ ಈ ಸಿನಿಮಾದ ಕತೆ ನಡೆಯೋದು ಗೋಕರ್ಣದಲ್ಲಿ, ಆ ಊರಲ್ಲಿ ಇರುವಂತ ಒಂದು ಇಬ್ರು ಹುಡುಗ ಹುಡುಗಿ ಅವರ ಕತೆ ಅಲ್ಲಿ ಏನಾಗುತ್ತೆ ಅನ್ನೋದು. ಸೊ ಆ ಸಾಮ್ಯತೆ ಮುಗಿನ ಮನಸ್ಸಿಗೂ ಇದಕ್ಕೂ ಇರುವಂತದ್ದು. ಮತ್ತೆ ವಿಶ್ವಲಿ ನೋಡುದಿಲ್ಲ, ವಿಶ್ವಲಿ ಏನ ತುಂಬಾ ಬೇರೆ ರೀತಿನೇ ಕಾಣುತ್ತೆ ಕೋಸ್ಟಲ್ ಏರಿಯಾನ. ನಾವು ನಮ್ಮ ಅಭಿ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾನೆ. ತುಂಬಾ ಕಾಂಪ್ಲಿಕೇಟೆಡ್ ಅನ್ನುವಂತ ಲೊಕೇಶನ್ ಗಳಲ್ಲಿ ಹೋಗಿ ಶೂಟ್ ಮಾಡಿದೀವಿ. ಈಗ ನಿಮ್ಗೆ ಈ ಸಾಂಗ್ ಟ್ರೈಲರ್ ಗಳಲ್ಲಿ ಅದು ಅಷ್ಟಾಗಿ ಸಿಗೋದಿಲ್ಲ, ಯಾಕಂದ್ರೆ ತುಂಬಾ ಕೀ ಸೀನ್ಸ್ ಅದೆಲ್ಲದನ್ನು ಅಂತ ಲೊಕೇಶನ್ಸ್ ಅಲ್ಲಿ ಇರೋದ್ರಿಂದ ಅದನ್ನ ರಿವೀಲ್ ಮಾಡಕ್ಕೂ ಆಗಲ್ಲ. ಸಿನಿಮಾದಲ್ಲಿ ನೋಡುವಾಗ ಯು ಕ್ಯಾನ್ ಫೀಲ್ ಇಟ್, ಅಂದ್ರೆ ಆ ಕೋಸ್ಟಲ್ ಏರಿಯಾದಲ್ಲಿ ನೀವೇ ಇದ್ದಂಗೆ ಫೀಲ್ ಆಗುತ್ತೆ, ನಿಮ್ ಕಣ್ಮುಂದೇನೆ ನಡೀತಾ ಇದೆ ಅನ್ನೋ ತರದ ಒಂದು ಭಾವನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದೀವಿ ನಾವು. ಅದು ಈಗ ನೋಡಿರೋರಿಗೆಲ್ಲ ಹಂಗೆ ಅನ್ಸಿದೆ, ಆತರ ಕ್ರಿಯೇಟ್ ಆಗಿದೆ. ತುಂಬಾ ದಿನ ಆಗಿತ್ತು ಈ ತರ ಒಂದು ಕೋಸ್ಟಲ್ ಬೆಲ್ಟ್ ಅಲ್ಲಿ ಈ ತರದ ಒಂದು ಲವ್ ಸ್ಟೋರಿ, ಅಂದ್ರೆ ಒಂದು ಸ್ಮಾಲ್ ಟೌನ್ ಅಲ್ಲಿ ನಡೆಯುವ ಒಂದು ಲವ್ ಸ್ಟೋರಿ ನೋಡಿ ಅಂತ. ಅದು ಈ ಸಿನಿಮಾದ ವಿಶೇಷತೆ ಅಷ್ಟೇ. ಇಂಡಸ್ಟ್ರಿಗೆ ಇಬ್ರು ಸ್ಟಾರ್ ಗಳನ್ನ ಕೊಟ್ಟರು, ದೊಡ್ಡ ಸ್ಟಾರ್ ಗಳನ್ನ ಕೊಟ್ಟರು. ಎಲ್ಲಾ ಸ್ಟಾರ್ ಗಳನ್ನ ಕೊಡೋದು ಮೇಲ್ಗಡೆ ಒಬ್ರು ಸೂಪರ್ ಸ್ಟಾರ್ ಇದಾರೆ ಅವ್ರು ಕೊಡೋದು, ನಾವು ನಮ್ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇನೆ. ಅದ್ರ ಜೊತೆನಲ್ಲಿ ಇದೆಲ್ಲ ಆಗ್ತಾ ಇದೆ. ಇವ್ರಿಗೂ ಆತರ ಒಂದು ಫೀಚರ್ ಆಗ್ಬೋದು, ಬರ್ಲಿ ಬರ್ಲಿ ಅಂತ ಹಾರೈಸ್ತೀನಿ. ಹಾರೈಸ್ತೀನಿ, ನಾವು ಹಾರೈಸಬಹುದು ಅಷ್ಟೇನೆ. ನಾವು ಕೆಲಸ ಮಾಡೋದು ಹಾರೈಸೋದು ಅಷ್ಟೇ ನಮ್ ಕೈಲಿ, ಅವ್ರು ಕೊಡ್ಬೇಕು. ಆಮೇಲೆ ನೆಕ್ಸ್ಟ್ ಅವ್ನ ಏನ್ ಮಾಡ್ತಾನೆ ಅನ್ನೋದು. ಈಗ ನಾನು ಲಾಂಚ್ ಮಾಡ್ತೀವಿ, ನಿಜ ನಾನು ಲಾಂಚ್ ಮಾಡಿ ಎಷ್ಟೋ ಜನ ತುಂಬಾ ಜನ ಗಂಗಾಧರ್ ಸರ್ ಹೇಳಿದ್ರು, ನಾನು ಪ್ರತಿ ಸಿನಿಮಾದಲ್ಲೂ ಯಾರನ್ನಾರು ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡೇ ಮಾಡ್ತೀನಿ ನಾನು. ಅದು ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಏನಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಬ್ರು ಸಪೋರ್ಟಿಂಗ್ ಆಕ್ಟರ್ನಾರು ಒಬ್ಬರನ್ನ ಹೊಸಬ್ರನ್ನ ಹಾಕ್ಬಿಡ್ತೀನಿ ನಾನು. ನನಗೆ ತುಂಬಾ ಖುಷಿ ಹೊಸಬ್ರನ್ನ, ಅಂದ್ರೆ ಹೊಸ ಪಾತ್ರಗಳನ್ನ ಹೊಸ ಮುಖಗಳನ್ನ ನೋಡ್ಬೇಕು ಅಂತ. ಹೊಸ ಮುಖ ನೋಡಿದಾಗಲೇ ಅಲ್ಲಿ ಅಲ್ಲಿ ಪಾತ್ರ ಕಾಣೋದು, ಹಳೆ ಮುಖಗಳನ್ನು ನೋಡಿದಾಗ ಅಲ್ಲಿ ಆಕ್ಟ್ ಅವನ ನಟ ಕಾಣಿಸ್ತಾ ಇರ್ತಾನೆ, ಪಾತ್ರ ಕಾಣಿಸೋದಿಲ್ಲ. ಹಂಗಾಗಿ ನಾನು ಯಾವತ್ತೂ ಹೊಸಬ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ. ಈವನ್ ನಾನು ಆಕ್ಚುಲಿ ಮರ್ತಿ ಈಗ ನೋಡ್ತಾ ನಾನು ಅನ್ಕೊಂಡೆ, ನಮ್ಮ ಅಚ್ಯುತ್ ರಾವ್ ಇದಲ್ಲ, ಅಚ್ಯುತ್ ರಾವ್ ಈ ಮುಗಿನ ಮನಸ್ಸಿನಿಂದಾನೇ ಇಂಟ್ರೊಡ್ಯೂಸ್ ಆಗಿರೋದು ಆಕ್ಚುಲಿ ಸಿನಿಮಾಗೆ. ಅಚ್ಯುತ್ ಕುಮಾರ್ ಅವರು, ಅವ್ರಿಗೂ ಫಸ್ಟ್ ಸಿನಿಮಾ ಅದು. ಸೊ ಅವ್ರ ಅಪ್ಪನ ಕ್ಯಾರೆಕ್ಟರ್ ಮಾಡಿದ್ರು ಅಷ್ಟೇ. ಯಾವಾಗ್ಲೂ ಹೇಳ್ತಾ ಇರ್ತಾರ ನನ್ನ ಅಪ್ಪನ್ ಮಾಡಿದೆ ಶಶಾಂಕ್ ಅವರು ಅಂತ. ಪಾಪ ಅವ್ರಿಗೆ ಇನ್ನು ಅವಾಗ 40 ಇಯರ್ಸ್ ಏನೋ ಅಷ್ಟೇನೆ, ಅವ್ರಿಗೆ ತಂದೆ ಪಾತ್ರ ಮಾಡೋಷ್ಟು ವಯಸ್ಸು ಆಗಿರ್ಲಿಲ್ಲ ಅವ್ರಿಗಿನ್ನು. ಅವರು ಕೂಡ ಅದೇ ತರ ಯಶ್ ಹೇಗೆ ಒಂದು ಪ್ರೀತಿ ಇಲ್ಲದ ಮೇಲೆ ಸೀರಿಯಲ್ ಅಲ್ಲಿ ಮಾಡ್ತಾರೆ, ಅದೇ ಸೀರಿಯಲ್ ಅಲ್ಲಿ ಅವ್ರು ಯಶ್ ಅಣ್ಣನ ಪಾತ್ರ ಮಾಡ್ತಾ ಇದ್ರು. ಪಾಪ ಅಣ್ಣನ ಪಾತ್ರ ಇವನನ್ನ ಹೀರೋ ಮಾಡ್ಬಿಟ್ಟು ಅಣ್ಣನ ಪಾತ್ರ ಮಾಡಿದ್ರು, ಅಪ್ಪನ್ ಮಾಡ್ಬಿಟ್ಟಿದ್ದೀನಿ ನಾನು. ಸೊ ಅದು ನನಗೆ ಆ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು ತುಂಬಾ ಖುಷಿ ಕೊಡುವಂತ ವಿಚಾರ. ಹಂಗಾಗಿ ಅದನ್ನ ಮಾಡ್ತಾ ಹೋಗ್ತೀನಿ ಅಷ್ಟೇನೆ, ಮುಂದಕ್ಕೂ ಮಾಡ್ತೀನಿ. ಈಗ ಮೊಗ್ಗಿನ ಮನಸ್ಸು ಸಿನಿಮಾದ ಇವತ್ತು 14th anniversary ಆಗಿರೋದ್ರಿಂದ ನನ್ನ ಒಳಗಡೆ ಇರೋ ಇನ್ನೊಂದು ಆಸೆನೇ ಹೇಳ್ಬಿಡ್ತೀನಿ. ಮೊಗ್ಗಿನ ಮನಸ್ಸು ಪಾರ್ಟ್ 2 ಮಾಡ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ, ಅಂದ್ರೆ ತುಂಬಾ ದಿವಸಗಳಿಂದನೂ ಇದೆ. ಅದ್ರ ನಿಜ ಹೇಳ್ಬೇಕಂದ್ರೆ ಆ ಪಾರ್ಟ್ 2 ಮಾಡೋದಕ್ಕೆ ನನಗೆ ಈಗ ಒಬ್ಬ ಪ್ರೊಡ್ಯೂಸರ್ ಆಗಿ ನನಗೆ ದೇವರು ಇನ್ನು ಜಾಸ್ತಿ ಶಕ್ತಿ ಕೊಡಬೇಕು. ಯಾಕೆಂದ್ರೆ ಮೊಗ್ಗಿನ ಮನಸ್ಸು ಅವತ್ತಿಗೆನೆ ತುಂಬಾ ಕಾಸ್ಟ್ಲಿಯೆಸ್ಟ್ ಫಿಲಮ್. 2008 ಅಲ್ಲಿ ಅದು ಬಂದಾಗ್ಲೇನೆ ಅದರ ಬಜೆಟ್ ದೊಡ್ಡ ಸ್ಟಾರ್ ಸಿನಿಮಾದ ಬಜೆಟ್ ಗೆ ಈಕ್ವಲ್ ಆಗಿದ್ದಂತ ಬಜೆಟ್ ಸಿನಿಮಾ ಅದು. ಆಕ್ಟ್ರೆಸ್ ಹೊಸಬ್ರು ಅನ್ನೋದು ಬಿಟ್ರೆ ಪ್ರೊಡಕ್ಷನ್ ವ್ಯಾಲ್ಯೂಸ್ ತುಂಬಾ ರಿಚ್ ಆಗಿತ್ತು. ಆಮೇಲೆ ತುಂಬಾ ಅವತ್ತಿಗೆ ತುಂಬಾನೇ ಕಾಂಟೆಂಪ್ರರಿ, ತುಂಬಾನೇ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ಈ ಡಿ ಇವತ್ತೇನ್ ನಾವು ಡಿ ಐ ಸಿ ಜಿ ಅದೆಲ್ಲ ನೋಡ್ತಾ ಇರೋ ಅದೆಲ್ಲ ಅವತ್ತಿಗೆ ಯೂಸ್ ಮಾಡಿದಂತ ಸಿನಿಮಾ ಅದು. ಸೊ ಹಂಗಾಗಿ ಅಷ್ಟೇ ಈಗ ನಾನು ಮೊಗ್ಗಿನ ಮನಸ್ಸು 2 ಮಾಡಿದ್ರು ಅಷ್ಟೇ ಅದೇ ತರದ ಕಾಂಟೆಂಪ್ರರಿ ಆಗಿ, ಅಷ್ಟೇ ಸ್ಟೈಲಿಶ್ ಆಗಿ, ಅಷ್ಟೇ ದೊಡ್ಡ ಪ್ರೊಡಕ್ಷನ್ ವ್ಯಾಲ್ಯೂ ರಿಚ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡ್ಬೇಕು. ಬಟ್ ಹೊಸಬ್ರನ್ನ ಇಟ್ಟು ಮಾಡ್ಬೇಕು, ಒಂದ್ ಸೆಕೆಂಡ್ 2 ಮಾಡಿದ್ರು ಕೂಡ ಹೊಸಬ್ರನ್ನ ಇಟ್ಟು ಮಾಡ್ಬೇಕು. ಹಂಗ್ ಮಾಡ್ಬೇಕು ಅಂತಂದ್ರೆ ಕೃಷ್ಣಪ್ಪ ಅಂತ ಒಬ್ರು ಪ್ರೊಡ್ಯೂಸರ್ ಸಿಗ್ಬೇಕು. ಅವತ್ತು ಏನ್ ಕೃಷ್ಣಪ್ಪ ಅವ್ರಿಗೆ ಏನು ಒಂದು ಧೈರ್ಯ ಇತ್ತಲ್ಲ, ಅಂದ್ರೆ ಕಂಟೆಂಟ್ ನ ನಂಬಿ ಸಿನಿಮಾ ಮಾಡೋದು, ಹೊಸಬ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅನ್ನೋ ಒಂದು ಉತ್ಸಾಹ ಕೃಷ್ಣಪ್ಪ ಅವರು ತೋರಿಸ್ತಿದ್ದರೆ ಇದ್ದಿದ್ರೆ ಮೊಗಿರ ಮನಸ್ಸು ಸಿನಿಮಾ ಆಗ್ತಾ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಮೊಗಿರ ಮನಸ್ಸು ಸಿನಿಮಾನ ಫಸ್ಟ್ ಮಾಡ್ಬೇಕಾಗಿದ್ದು ನಮ್ಮ ಉಷಾ ಕಿರಣ್ ಮೂವೀಸ್ ರಾಮೋಜಿರಾವ್ ಕಂಪನಿ ಅವರು, ಅವರು ಅಪ್ರೂವ್ ಮಾಡಿ ಎಲ್ಲ ಆಗಿದ್ದು. ಬಜೆಟ್ ಕಾರಣಕ್ಕೇನೆ ಅವ್ರು ಮಾಡ್ಲಿಲ್ಲ, ತುಂಬಾ ಜಾಸ್ತಿ ಆಯ್ತು ಹೊಸಬ್ರಿಗೆ ಈ ಸಿನಿಮಾ ಬಜೆಟ್ ಅನ್ನೋ ಕಾರಣಕ್ಕೇನೆ. ಬಟ್ ಕೃಷ್ಣಪ್ಪ ಅವರು ಆ ರಿಸ್ಕ್ ತಗೊಂಡ್ರು ಅವರು, ಅಂದ್ರೆ ಅವ್ರ ಕತೆ ಇಷ್ಟ ಆಯ್ತು. ಆಮೇಲೆ ಏನೋ ನಾನು ಒಂದ್ ಸಿನಿಮಾ ಮಾಡಿದ್ದೆ, ನಮ್ಮ ಮೇಲೆ ಒಂದ್ ಚಿಕ್ಕದೊಂದು ನಂಬಿಕೆ ಬಂದಿತ್ತು. ಈಗ ನಾನು 2 ಮಾಡ್ತೀನಿ ಅಂದ್ರೆ ನನಗೆ ಅಷ್ಟು ದುಡ್ಡು ಬರ್ಬೇಕು, ಆಯ್ತು ನಾನು ಹೊಸಬ್ರನ್ನ ಹಾಕೊಂಡು ಇಷ್ಟು ಮಾಡ್ಬೋದು ಅಂತ, ಅಥವಾ ಯಾರಾದ್ರೂ ಆ ತರದ ಇನ್ನೊಬ್ಬ ನಿರ್ಮಾಪಕ ಸಿಗ್ಬೇಕು ಅಷ್ಟು ಮಾಡ್ರಿ ಶಶಾಂಕ್.
ಮಗನ ಮನಸ್ಸಿಟ್ಟು ಮಾಡ್ರಿ ನೀವು ಪರವಾಗಿಲ್ಲ ಅಂತ ಸಿಕ್ಕಾಗ ಖಂಡಿತ ಆಗಿದೆ. ಅಂದ್ರೆ ನನ್ನ ಡ್ರೀಮ್ ಪ್ರಾಜೆಕ್ಟ್ ಗಳಲ್ಲಿ ಅದು ಒಂದು ಮಗಿನ ಮನಸ್ಸು ಟೂ ಮಾಡ್ಬೇಕು ಅನ್ನೋ ನನ್ನ ಆಂಬಿಷಿಯಸ್ ಪ್ರಾಜೆಕ್ಟ್ ಅದು. ನೋಡೋಣ ಅವ್ರಿಗೂ ಶಕ್ತಿ ಬರಬೇಕು, ಅವ್ರಿಗೂ ಶಕ್ತಿ ಬರಬೇಕು ಅಲ್ವಾ. ಅವ್ರಿಗೂ ಆ ಶಕ್ತಿ ಬಂದು ಆ ಮನಸ್ಸು ಎಲ್ಲ ಬಂತಂದ್ರೆ ಮತ್ತೆ ಇನ್ನೊಂದಷ್ಟೇನೆ, ಮತ್ತೆ ಮಗಿನ ಮನಸ್ಸು ಟೂ ಮಾಡಿದ್ರೆ ಮತ್ತೆ ಎಲ್ಲ ಹೊಸಬ್ರನ್ನ ಇಟ್ಕೊಂಡೆ ಮಾಡುದು. ಇಲ್ಲ ಇಲ್ಲ ಏನ್ ಮಾಡಿಲ್ಲ ಅಂದ್ರೆ ನಾನು ಯಾವಾಗ ಮಾಡ್ತೀನಿ ಅಂತ ಔಟ್ಡೇಟೆಡ್ ಆಗ್ಬಿಡುತ್ತೆ ಅಂತ. ಯಾರಾದ್ರೂ ಈಗ ಬಂದು ಆಯ್ತು ಮಗನ ಮನಸ್ಸು ಟೂ ಮಾಡೋಣ ಅಂತಂದ್ರೆ ನಾನೊಂದು 6 ತಿಂಗಳೆಲ್ಲ ಸ್ಕ್ರಿಪ್ಟ್ ರೆಡಿ ಮಾಡಬಹುದು, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಆ ವಿಲ್ ಫಸ್ಟ್ ಸಿಗಬೇಕು. ಯಾರಾದ್ರೂ ಮಾಡ್ತೀನಿ ಅಂತ ಅನ್ಸಿದ್ರೆ ಅಥವಾ ನನಗೆ ಇಲ್ಲ ನನಗೆ ಶಕ್ತಿ ಇದೆ ಅದು ಅಂತ ಅನ್ಸಿದ್ರೆ ಈಗೇನಾದ್ರು ಒಂದು 10 ಕೋಟಿ ಬಂದ್ಬಿಟ್ರೆ 60-60 ಸಿನಿಮಾದಲ್ಲಿ ಖಂಡಿತ ಮಾಡ್ತೀನಿ ಅದೇ ದೊಡ್ಡಲ್ಲಿ. ಕಂಟಿನ್ಯೂಟಿ ಇರಲ್ಲ, ಕಂಟಿನ್ಯೂಟಿ ಕಂಟಿನ್ಯೂಟಿ ಮಾಡಕ್ ಆಗಲ್ಲ. ಮಗಿನ ಮನಸ್ಸು ಸರಿ, ಮಗಿನ ಮನಸ್ಸು ಬಂದು ಆ ಟೀನೇಜ್ ಅಲ್ಲಿ ನಡೆಯೋ ಆ ಏಜ್ ಗ್ರೂಪ್ ಅಲ್ಲಿ ಇರುವಂತ ಹುಡುಗ ಹುಡುಗಿರ ತಲ್ಲಣ ತವಕ ಅವರ ಆಸೆ ಅದೆಲ್ಲ ಅದ್ರ ಬಗ್ಗೆ ಇದ್ದಿದ್ದು. ಸೊ ಈಗ ಒಂದ್ ಜನರೇಷನ್ ಚೇಂಜ್ ಆಗಿದೆ. ಸೊ ಈ ಜನರೇಷನ್ ಟೀನೇಜರ್ಸ್ ಹೇಗಿದ್ದಾರೆ ಅನ್ನೋದನ್ನ ನಾನು 2 ನಲ್ಲಿ ಡಿಪೆಕ್ಟ್ ಮಾಡಬಹುದು ಅಷ್ಟೇ. ಇಲ್ಲ ಇಲ್ಲ ಅಂದ್ರೆ ಅದೇ ಅದೇ ಫ್ಲೇವರ್ ಇರುತ್ತೆ ನಿಮ್ಗೆ ಮಗಿನ ಮನಸ್ಸಿನಲ್ಲಿ ಏನು ಆ ಜನರೇಷನ್ ಟೀನೇಜರ್ಸ್ ನ ಅವರ ಮನಸ್ಥಿತಿ ಹೇಗಿರುತ್ತೆ ಅವ್ರದ್ದು ಅದನ್ನೆಲ್ಲ ಹೇಗ್ ನೋಡಿದ್ರಲ್ಲ ಇವತ್ತಿನ ಜನರೇಷನ್ ನೋಡಬಹುದು. ಅವತ್ತೆಲ್ಲ ತುಂಬಾ ಎಲ್ಲ ನನಗೆ ಪ್ರತಿಯೊಬ್ರು ಕೇಳ್ತಾ ಇದ್ದಿದ್ದೆ ಅದು ಹುಡುಗಿರ ಬಗ್ಗೆ ನಿಮ್ಗೆ ಹೆಂಗ್ ಸರ್ ಇಷ್ಟೆಲ್ಲ ಗೊತ್ತಾಯ್ತು ಅಂತ. ಸೊ ಈಗ ಈಗ ಈಗಿರೋ ಹುಡುಗಿರ ಬಗ್ಗೆ ಏನಿದೆ ಅನ್ನೋದನ್ನ ಒಂಚೂರು ಜನ ಹುಡುಗರಿಗೆ ಹೇಳೋಣ, ಒಂಚೂರು ಮಜಾ ಸಿಗ್. ಇದು ನಾನೇ ಬರ್ದಿರೋದು, ನಾನೇ ಬರ್ತಿರೋದು. ಅವತ್ತು ವಾಟ್ಸ್ಆಪ್ ಇರ್ಲಿಲ್ಲ, ಸೋಶಿಯಲ್ ಮೀಡಿಯಾ ಇರಲಿಲ್ಲ. ಹೌದೌದು ಬಾ 1 2 3 ಒಂದು ಸೈಡ್ ಹಾ ಕೇಳಿಸ್ತಾ ಇದೆ.